ವೀಕ್ಷಕ ಬಾಂಧವರಿಗೆಲ್ಲ ನಾನು ಅನಂತ ನಮಸ್ಕಾರಗಳು. ಇವತ್ತೊಂದು ಮಾಹಿತಿ ತೊಗೊಂಬಂದೀನಿ ತಮಗೆ. ಇವತ್ತೇನಪ್ಪ ಅಂದ್ರೆ ಮುಖದೊಳಗೆ ವಯಸ್ಸಿಗೆ ಬರ್ತಾರಲ್ಲ, ಗಂಡಿರಲಿ ಗಂಡಿರಲಿ ಹೆಣ್ಮಕ್ಳಿಗೆ ಜಾಸ್ತಿ ಬರ್ತೈತೆ, ಏನು ಬರ್ತದೆ, ಮಡಿವೆಗಳಾಕವು. ಆ ಮಡಿವೆಗಳು ಕೇವಲ ಮೂರದಿಂದಾಗನ ಆರಾಮಾಕವು. ಅದಕ್ಕೆ ಆರಾಮಾಗುವಂಥ ಪರಿಹಾರ ನಿಮಗೆ ಇವತ್ತು ಮಾಹಿತಿ ಹೇಳ್ತೀನಿ. ಪರಿಹಾರದ ಮಾಹಿತಿನ ಏನು, ಮೂರದಿಂದಾಗನ ಆರಾಮಾಗುವಂಥದ್ದು. ಮುಖದಾಗ ಮಡಿವೆಗಳಿರ್ತವೆ, ಕೇವಲ ಮೂರದಿಂದಾಗ ನಿಮಗೆ ಪಿಂಪಲ್ಸ್ ಅಂತಾರೆ, ಮುಖದ ಅಲ್ಲಿ ಆಗಿರ್ತವೆ ಕೆಲವು ವಯಸ್ಸಿಗೆ ಬಂದವರಿಗೆ ಹಂಗೆ ಬರ್ತಾವು ಆಕವು. ಅವನ್ನ ಕಡಿಮೆ ಮಾಡುವಂಥದ್ದು, ಮೂರದಿಂದಾಗ ಆರಾಮ ಮಾಡುವಂಥದ್ದು ಒಂದು ಮಾಹಿತಿ, ಪರಿಹಾರದ ಮಾಹಿತಿ ಹೇಳ್ತೀನಿ ನಿಮ್ಗೆ. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪು ತುಂಬಿಲ್ಲ ಅಂತ ನಾನು ಒಳ್ಳೊಳ್ಳೆ ಮಾಹಿತಿ ಹೇಳ್ತೀನಿ ಅಂತೇಳಿನಿ. ಹೇಳಕ್ಕೂ ಮತ್ತೆ ನೀವು ಅಂತೀರಿ ಇಷ್ಟು ಸರಳ ಅದಾವು ಇವನ್ನೆಲ್ಲ ಏನೈತ ಎಲ್ಲ ಸಿಗುವಂಥವದು ನಮ್ಮ ಕಡೆ. ಅದು ಅಂಥವ ಸಿಗುವಂಥವನ್ನ ಹೇಳ್ತೀನಿ ನಾನು. ಮತ್ತು ಬೇರೆ ಅಲ್ಲಿ ಗುಡ್ಡಕ್ಕೆ ಹೋಗ್ಬೇಕು, ಕಪ್ಪತ್ತು ಗುಡ್ಡಕ್ಕೆ ಹೋಗ್ಬೇಕು, ಅಲ್ಲಿ ತರಬೇಕು, ಈ ಗುಡ್ಡಕ್ಕೆ ಹೋಗ್ಬೇಕು, ಅಲ್ಲಿ ತರಬೇಕು, ಹಿಮಾಲಯ ಪರ್ವತ ತರಬೇಕು, ಇಲ್ಲಿ ತರಬೇಕು, ನೇಪಾಳಕ್ಕೆ ಹೋಗ್ಬೇಕು, ಏನಿಲ್ಲ, ಎಲ್ಲ ನಮಗೆ ಸರಳ ಸಿಗುವಂಥವನ್ನ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದಾಗ ನೀನು ನನಗೆ ಏನು ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಮಾಡಿ ಹುರುಪು ತುಂಬ್ತೀರಲ್ಲ ತುಂಬ್ರಿ. ಇದು ಹೆಣ್ಮಕ್ಳಿಗೆ ಹೇಳ್ತೀನಿ ನಾನು, ಭಾಳ ಹೆಣ್ಮಕ್ಳಿಗಂತೂ ಭಾಳ, ಯಾಕಂದ್ರೆ ಮುಡಿವಿ ಬಗ್ಗೆ ಮಕ್ಕಳ ಬಗ್ಗೆ ಭಾಳ ಕಾಳಜಿ ಇರೋರು ಅದು ಹೆಣ್ಮಕ್ಳು. ಹೆಣ್ಮಕ್ಳಿಗೆ ಏನು ಕಾಳಜಿ ಮಾಡ್ಕೊಳೋದಲ್ಲ ಅವರು, ಏನ್ರಿ. ಅದು ಏನಪ್ಪ ಅಂದ್ರೆ ಇದಕ್ಕೆ ಇನ್ನೇನು ಬೇಕಪ್ಪ ಅಂದ್ರೆ ತೆಂಗಿನ ಎಣ್ಣೆ ಬೇಕು. ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆ ಅಲ್ಲ, ಚಕ್ಕಿ ದಾಲ್ಚಿನಿ ಚಕ್ಕಿ ಅಂತ ಬರ್ತೈತಿ, ಒಗ್ಗರಣೆಗೆ ಹಾಕ್ತಾರೆ, ಪಲಾವು ಒಳಗೆ ಹಾಕ್ತಾರೆ ಚಕ್ಕಿ ಅಂತ ಕಟ್ಟಿ ಚಕ್ಕಿ ಅದು, ಹಾಂ ದಾಲ್ಚಿನಿ ಚಕ್ಕಿ ಅಂತಾರೆ ಅದಕ್ಕೆ, ಚಕ್ಕಿ ದಾಲ್ಚಿನಿ ಅಂತಾರೆ. ಅದನ್ನು ಬೇಕು, ಅದನ್ನು ಒಂದಿಷ್ಟು ಒಂದೈದಾರು ತುಂಡು ಇದನ್ನು ಮಾಡಿ ಕಟ್ಟಕಟ್ಟ ಜಜ್ಜಿ ಬೇಕಾರೆ ಇದನ್ನು ಮಾಡಿ ತುಂಡು ಮಾಡಿ ಹಾಕಿದ್ರು ಅಡ್ಡಿಯಿಲ್ಲ, ಪೌಡರ್ ಮಾಡಿ ಹಾಕಿದ್ರು ಅಡ್ಡಿಯಿಲ್ಲ, ಒಂದು ಮಣಿ ಹುರ್ಕ ಬರ್ಕ ಪೌಡರ್ ಮಾಡಿ ಅದಕ್ಕೆ ಹಾಕಿ ಕೊಬ್ಬರಿ ಎಣ್ಣೆಗೆ ಹಾಕಿ ಕಾಚಾಕಿಡ್ಬೇಕು. ಕೊಬ್ಬರಿ ಎಣ್ಣೆ ಇರೋ ತೊಗರಿ ಇಲ್ಲಪ್ಪ ಅಂದ್ರೆ ಆಲಿವ್ ಆಯಿಲ್ ಅಂತ ಇರುತ್ತೆ, ನಿಮ್ಗೆ ಇನ್ನೂ ಚಲೋ ಆಗ್ಬೇಕಪ್ಪ ಅಂದ್ರೆ ಆಲಿವ್ ಆಯಿಲ್ ತೊಗರಿ. ಅದನ್ನು ತೊಗೊಂಡು ಇದನ್ನು ಏನು ಮಾಡಬೇಕು, ಕುದಿಸ್ಬೇಕದ ಚೆನ್ನಾಗಿ ಕಳ ಕಳ ಸಣ್ಣ ಉರಿಯಾಗ ಕಳ 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 ಕುದಿಸ್ಬೇಕು. ಅಂದ್ರೆ ಆ ಚಕ್ಕಿದಂಥ ಇದರಂಥ ಔಷಧ ಕೂಡ ಇದಕ್ಕೆ ಬರ್ಬೇಕು, ಅದಕ್ಕೆ ಆಯಿಲ್ನ ಸೇರಿಸ್ಬೇಕದು. ಅದನ್ನು ಇದನ್ನು ಮಾಡಿಕೊಂಡು ಅದು ಆದ ನಂತರ ಸೋಸಿಕೊಂಡು ಒಂದು ಎರಡು ದಿನ, ಒಂದು ದಿನ ಅಥವಾ ಎರಡು ದಿನ ಇಟ್ಟರೆ ಅಡ್ಡಿಯಿಲ್ಲ, ಅದು ಎರಡು ದಿನ ಇಟ್ಟರಷ್ಟು ಭಾಳ ಚಲೋ. ಇಟ್ಟು ಅದಕ್ಕೆ ಮತ್ತೆ ಬೇಕಾದ್ರೆ ನಿಮ್ಗೆ ಒಂದು ಎರಡು ತುಣುಕು ದಾಲ್ಚಿನಿ ಚಕ್ಕಿ ಒಗೀರಿ, ಅದ್ರಾಗೆ ಒಗೆದಿಡ್ರಿ ಎರಡು ಮೂರು ದಿನ ಸೋಸಿರ್ತೀರಲ್ಲ, ಅದ್ರಾಗೆ ಒಂದು ಎರಡು ದಾಲ್ಚಿನಿ ಚಕ್ಕಿ ಹಾಕಿ ಎರಡು ದಿನ ಇಡ್ರಿ. ಇಟ್ಟ ನಂತರ ಇದನ್ನು ರಾತ್ರಿ ಮುಕ್ಕೋನಾಗ ಮುಖಕ್ಕೆ ಅಲ್ಲೆಲ್ಲೇ ಆಗಿರ್ತವೆ ನಿಮ್ಮ ಗುಳ್ಳೆ ಆಗಿರ್ತಾವೆ ಅಲ್ಲಿ ಇದನ್ನು ಹಚ್ಕೊಂಡು ಮಲ್ಕೋರಿ ಏನ್ರಿ. ಈ ಥರ ಮಾಡೋದ್ರಿಂದ ಮೂರದಿಂದಾಗನ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ. ಇವು ಮುಖದ ಮೇಲೆ ಮಡಿಬೆಕ್ಕೆ ಅಂತಾರೆ ಅವಾಗ, ಮಡಿಮೆಗಳು ಮಡವೆಗಳು ಮಡಿಬೆಕ್ಕೆಗಳು ಮಡಿಬೆಕ್ಕೆಗಳು ಅಂತಾರೆ ಅದಕ್ಕೆ ಹಳ್ಳಿ ಭಾಷೆದಾಗ, ಆಡು ಭಾಷೆದಾಗ ಮಡಿಬೆಕ್ಕೆ ಅಂತಾರೆ. ಅದನ್ನು ಮಾಡಿರಿ, ಮಾಡಿದರೆ ನಿಮಗೆ ಮೂರರಿಂದಾಗ ಇದ್ರದ್ದು ಗೊತ್ತಾಗುತ್ತೆ ಏನ್ರಿ, ಇದ್ರ ಪರಿಹಾರ ಆಗುತ್ತೆ ಮತ್ತು ರಿಸಲ್ಟ್ ಗೊತ್ತಾಗುತ್ತೆ ಮೂರರಿಂದ. ಇದು ಎಣ್ಣೆ ಆಗೋ ತನಕ ಮಾಡಿ ನೀವು, ಏನಾಗಬೇಕಾಗೈತಿ ಅದನ್ನು ಅಂದ್ರೆ ಏನು ಎಣ್ಣಿನ ಭಾಳ ತೊಗೋಬಾರ್ದು, ಸ್ವಲ್ಪ ತೊಗೋಬೇಕು ಕೊಬ್ಬರಿ ಎಣ್ಣೆನ ತೊಗೊಂಡು, ಅಥವಾ ಅದು ಕೊಬ್ಬರಿ ಎಣ್ಣೆ ಆಗಲಿ ಆಲಿವ್ ಆಯಿಲ್ ಅಂತ ಬರ್ತೈತೆ ಅದರ ಆಗಲಿ ತೊಗೊಂಡು ಸ್ವಲ್ಪ ಎಣ್ಣೆ ತೊಗೊಂಡು ಸ್ವಲ್ಪ ಹಾಕಿ ಮಾಡಿ ಅದಕ್ಕೆ ಹಚ್ಕೊಂಡು ಕುಂದಿರ್ಬೇಕಲ್ಲಿ ಹಂಗೆ ಅಷ್ಟ. ಭಾಳ ಕೊಬ್ಬರಿ ಎಣ್ಣೆ ಹಾಕೊಂಡು ರಬ್ ಮಾಡೋಕ್ಕಲ್ಲ, ಅಷ್ಟು ಎಲ್ಲೆಲ್ಲಿರ್ತೈತೆ ಅಲ್ಲಿ ನೀವು ಕೈಲಾರ ಹಚ್ಕೋರಿ, ಅಥವಾ ಹಳ್ಳಿ ಕಾಟಾಡಿ ತೊಗೊಂಡು ಹಳ್ಳಿ ತೊಗೊಂಡು ಹಚ್ಕೋರಿ. ಹಿಂಗೆ ಎಲ್ಲಿ ಇರ್ತಾವೆ ಗೂಳಿರ್ತಾವೆ ಅಲ್ಲಿ ಹಚ್ಕೊಂಡು ಬಕ್ಕಿರ್ತಾವೆ, ಬಡಿ ಬಕ್ಕಿ ಅಂತಾರೆ, ಬಡಿ ಎಲ್ಲೆಲ್ಲಿರ್ತಾವೆ ಅಲ್ಲಿ ಹಚ್ಕೋರಿ. ಹಚ್ಕೊಂಡು ಇದನ್ನು ಮಾಡಿದ ಅಂದರೆ ಎರಡು ಮೂರು ದಿನದಾಗ ಮೂರು ದಿನಕ್ಕೆ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ. ಒಂದು ವಾರ ಭಾಳ ಅಂದ್ರೆ ಒಂದು ವಾರ ಆಗತ್ತದು. ಅಷ್ಟು ಮಾಡಿದ್ರಂದ್ರೆ ನಿಮ್ಮ ಬಡಿ ಬಕ್ಕಿ ಹೋಗ್ತಾವೆ
ಇದನ್ನು ಮಾಡ್ತಿರಲ್ಲ, ಹಾಂ, ಇದನ್ನು ಮಾಡಿದ್ರಂದ್ರೆ ನಾ ಹೇಳೋದಕ್ಕೂ ಸಾರ್ಥಕ ಆಗತ್ತೆ, ಇಲ್ಲಾಂದರೆ ಸಾರ್ಥಕ ಆಗೋದಿಲ್ಲ. ಹಾಂ, ಮಾಡಿ ಇದ್ರ ಉಪಯೋಗ ತಗೋರಿ ಅಂಥೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ ರೈತನೇ ಕುಬೇರ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಿಕೆ ಆಶ್ರಮ. ಮತ್ತು ತಮ್ಮಲ್ಲಿ ಆಶ್ರಮದಾಗ ಇವು ಸಿಗ್ತಾವೆ, ಏನು ವೈರಸ್ಸಿಗೆ ಸುವರ್ಣ ಸಿಗ್ತೈತೆ ಏನು ಅಂದ್ರೆ ಪ್ರಕಾಶ ದೇವಿ ನಿಮಗೆ ಬರಬಾರ್ದು, ಕಫ ಕೆಮ್ಮು ಏನು ದಮ್ಮು ಏನು ಬರಬಾರ್ದು, ಮತ್ತು ಇದು ಬರಬಾರ್ದು, ಏನು ವೈರಸ್ ಯಾವುದು ಅಟ್ಯಾಕ್ ಮಾಡಬಾರ್ದು ಅನ್ನೋದಕ್ಕೆ ಅದು ಸುವರ್ಣ ಐತೆ. COVID-19 ಅಂತಾರಲ್ಲ ಅಂಥದಕ್ಕೆ. ಮತ್ತು ಇದು ನಿಮ್ಮ ದೇಹನ ಬಂಗಾರ ಆಗುವಂಥದ್ದು ಗೋಲ್ಡನ್ ಟೀ ಪೌಡರ್ ಸಿಗ್ತೈತೆ. ಮತ್ತು ಇದು 32 ರೋಗಗಳಿಗೆ ಒಂದು ಚೂರ್ಣ ಐತೆ, 300 ರೋಗಗಳಿಗೆ ಒಂದು ಚೂರ್ಣ ತಯಾರು ಮಾಡೋಕತ್ತಿ. 300 ರೋಗ ಅದು ಒಂದು ಕೊಟ್ಬಿಟ್ರೆ ನೀವು ಅದು ಒಂದು ಇದು ಮಾಡಿದ್ರೆ ಅಂದರೆ 300 ರೋಗಗಳು ಹೋಗ್ತಾವ. ಅಂಥದ್ದು ಒಂದು ಚೂರ್ಣ ತಯಾರು ಮಾಡೋಕತ್ತೀವಿ, ಅದು ಆತಪ್ಪ ನಾನು ನಿಮಗೆ ತಿಳಿಸ್ತೇನೆ. ರೆಡಿ ಆದ ಕೂಡ ನಾನು ಮತ್ತೆ ಹೇಳ್ತೀನಿ, ಫೋನ್ ನಂಬರ್ ಕೊಟ್ಟಿರ್ತೀನಿ, ನಿಮಗೆ ಬೇಕನ್ನೋರು ಅಡ್ವಾನ್ಸ್ ಬುಕ್ ಮಾಡ್ಕೋಬೋದು. ಮಾಡಿದ್ರಂದರೆ ಅದು ಎಷ್ಟು ಪ್ರಮಾಣ ಬರಬೇಕು ಮಾಡಿ ಕೊಡ್ತೀವಿ ನಿಮಗೆ. ಮತ್ತು ನಾ ಹೇಳಿದ್ದು ಒಳ್ಳೆ ಮಾಹಿತಿ ಐತಿ, ಹೌದಲ್ಲ, ಇಂಥದ ಇನ್ನೊಂದು ಮಾಹಿತಿ ತೊಗೊಂಡು ಮತ್ತೆ ಭೇಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.